ಹಾಯ್ ಫ್ರೆಂಡ್ಸ್, ವಿಯಾ ಲೋಬೋ ಲಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣನ್ನು ಗುಜ್ಜನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಹಣ್ಣಾಗಿರುವಂತಹ 4 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಮಾವಿನ ಹಣ್ಣಿನ ತಿರುಳನ್ನು ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾವು ಹಸಿ ಮಸಾಲೆಯನ್ನು ತೊಗೊಳ್ಳೋಣ. ಅದಕ್ಕೋಸ್ಕರ ನಾನು 2 ಹಸಿರು ಮೆಣಸಿನಕಾಯಿ, 1 10-12 ಎಸಳು ಬೆಳ್ಳುಳ್ಳಿ, 1/2 ಚಮಚ ಜೀರಿಗೆ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1/2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ನಾವೇನು ಮಾಡಬೇಕು, ಮಿಕ್ಸಿ ಜಾರ್ಗೆ, ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ 1-2 ರೌಂಡ್ ತಿರುಗಿಸಿ ಸಾಕು. ಕ್ರಷ್ ಮಾಡಿಕೊಂಡ್ರೆ ಸಾಕು, ನೀರು ಹಾಕೋಬೇಡಿ. ನೀರು ಹಾಕದೆ ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು. ನೋಡಿ, ಇಷ್ಟು ಆದರೆ ಸಾಕು, ತುಂಬ ನುಣ್ಣಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಮೊದಲೇ ಮಾವಿನ ಹಣ್ಣನ್ನು ತೆಗೆದಿಟ್ಟಿದ್ದೀವಲ್ಲ, ಅದಕ್ಕೆ ನಾವು ಈಗ ಅರ್ದಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಮಾಡಿ ಆದ ನಂತರ ನಾವು ಒಲೆ ಮೇಲೆ 1 ಪಾತ್ರೆಯನ್ನು ಇಟ್ಟು 3 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಬಿಡಿ. ಆಯಿಲ್ ಚೆನ್ನಾಗಿ ಬಿಸಿಯಾಗಬೇಕು. ಬಿಸಿಯಾದ ನಂತರ ನಾವು 1 ಸಾಸಿವೆಯನ್ನು ತಗೊಂಡು ಅದನ್ನು ಹಾಕಿ ಅದು ಚಿಟಪಟ ಅನ್ನಲಿ, ಆ ಥರ ಸದ್ದು ಬಂದ ಮೇಲೆ 4-5 ಕರಿಬೇವಿನ ಎಲೆಗಳನ್ನು ಹಾಕಿ ಅದಕ್ಕೆ ಅದು ಚಿಟಪಟ ಅನ್ನಲಿ. ನಂತರ 1/2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ನಾವು ಏನು ಮಾಡಬೇಕು, ಬಾಡಿಸ್ಕೋಬೇಕಾಗುತ್ತೆ. ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ಬಾಡಲಿ. ಬಾಡಿದ ನಂತರ ನಾವು ಸ್ವಲ್ಪ ಇಂಗನ್ನು, 1 ಚಿಟಿಕೆ ಇಂಗನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಎಣ್ಣೆಯಲ್ಲಿ ಏನಾಗಬೇಕು, ಫ್ರೈ ಆಗಬೇಕು. ಪೂರ್ತಿ 1 ಬಣ್ಣಕ್ಕೆ ಬರೋವರೆಗೂ ನೀವೇನು ಮಾಡಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡು 5-6 ನಿಮಿಷ ಆದರೂ ಅದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ. ಇದು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಾಗ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅದರಿಂದ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಷ್ಟು ಇದಕ್ಕಿಂತ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಇಲ್ಲಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇದಾದ ನಂತರ ಇದಕ್ಕೆ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, 1 ಚಿಟಿಕೆ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದನ್ನು ಚಂದ ಎಣ್ಣೆಯಲ್ಲಿ ನಾವೇನು ಮಾಡಬೇಕು, ಬಾಡಿಸ್ಬೇಕು. ಒಂಚೂರು ಹಸಿ ವಾಸನೆ ಹೋಗಬೇಕು ಮಸಾಲೆದು, ಅದರಿಂದ ನಾವೇನು ಮಾಡಬೇಕು, ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೋತಾ ಇದ್ದೀನಿ. 1-2-3 ನಿಮಿಷ ಆದರೂ ಅದನ್ನು ಫ್ರೈ ಮಾಡಿ. ಅದರ ನಂತರ ನಾನು 1 ಟೇಬಲ್ ಸ್ಪೂನ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆ ಬೆಲ್ಲವನ್ನು ಕೂಡ ಆ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಾವಿನ ಹಣ್ಣು ತುಂಬ ಸ್ವೀಟ್ ಇದೆ, ಅದರಿಂದ ನಾನು 1 ಟೇಬಲ್ ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಏನಾದರೂ ಹುಳಿ ಇದ್ದರೆ ಅದಕ್ಕೆ 1 ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಸೇರಿಸಬೇಕಾಗತ್ತೆ. ನೋಡಿ, ಇವಾಗ ನಾವು ತೆಗೆದುಕೊಂಡಿರುವಂಥ ಮಾವಿನ ಹಣ್ಣನ್ನು ಅದಕ್ಕೆ ಹಾಕ್ಕೊಳ್ಳೋಣ. ನಾವು ಹಸಿ ಮಸಾಲೆ ಹಾಕಿ ಮಾವಿನ ಹಣ್ಣನ್ನು ತೆಗೆದಿಟ್ಟಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಎಷ್ಟು ನೀರು ಬೇಕು ಅಷ್ಟು. ಗೊಜ್ಜು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಗೊಜ್ಜು ಬೇಕು ಅನ್ನೋದಾದರೆ ನೀವು ಸ್ವಲ್ಪ ನೀರನ್ನು ಹಾಕಿ, ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೋ ಫ್ಲೇಮಲ್ಲಿ 5-6 ನಿಮಿಷ ಅದನ್ನು ಏನು ಮಾಡಿ, ಚೆನ್ನಾಗಿ ಬೇಯಿಸಿ. ಮಾವಿನ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು, ಅದರಿಂದ ನಾವು 5-6 ನಿಮಿಷ ಆದರೂ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇಷ್ಟು ಬೆಂದರೆ ಸಾಕು. ಆಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಆದರೂ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಅದು ಸ್ವಲ್ಪ ಡ್ರೈ ಆಗಬೇಕು, ಆವಾಗಲೇ ಅದು ಟೇಸ್ಟ್ ಆಗುತ್ತೆ. ಸ್ವೀಟಾಗಿ ಮತ್ತು ಖಾರಖಾರವಾಗಿ ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಟು ನಾವು 1 ಪ್ಲೇಟನ್ನು ಮುಚ್ಚಿ 3-4 ನಿಮಿಷ ನಾವೇನು ಮಾಡೋಣ, ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ನಮ್ಮ ಮಾವಿನ ಹಣ್ಣಿನ ಗೊಜ್ಜು ಸಿಹಿ ಮತ್ತು ಖಾರದಿಂದ ಕೂಡಿ ತುಂಬ ಚೆನ್ನಾಗಾಗುತ್ತೆ. ಈಗ ನಮ್ಮ ಮಾವಿನ ಹಣ್ಣಿನ ಗೊಜ್ಜು ತಿನ್ನಲಿಕ್ಕೆ ರೆಡಿಯಾಗಿದೆ. ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ತಗೊಂಡು ಈ ಮಾವಿನ ಹಣ್ಣಿನ ಗೊಜ್ಜನ್ನು ತಿಂದರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.